ಪ್ರೀತಿಯ ವಿದ್ಯಾರ್ಥಿಗಳೇ, ಆನ್ಲೈನ್ ತರಗತಿಗಳಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ಸಮಾಜಶಾಸ್ತ್ರದ ಅಧ್ಯಯನ ವಿಷಯದ ಬಗ್ಗೆ ನೀವು ತಿಳ್ಕೊಂಡಿದ್ದೀರಿ. ಇಂದಿನ ತರಗತಿಯಲ್ಲಿ ಸಮಾಜಶಾಸ್ತ್ರದ ಉಪಯೋಗವನ್ನು ಹೇಳ್ತೀವಿ. ವಿದ್ಯಾರ್ಥಿಗಳೇ, ಒಬ್ಬ ವ್ಯಕ್ತಿ ಸಮಾಜದಲ್ಲಿ ತನ್ನನ್ನು ತಾನು ಗುರುತಿಸ್ಕೋಬೇಕು, ಒಂದು ವ್ಯಕ್ತಿತ್ವವನ್ನು ಬೆಳಿಬೇಕು ಅಂತ ಅಂದರೆ ಸಮಾಜಶಾಸ್ತ್ರ ಬಹಳ ಮುಖ್ಯ ಅಂತ ನಮಗೆ ಹೇಳ್ತಕ್ಕಂಥದ್ದು. ಸಮಾಜದಲ್ಲಿ ನಾವು ಏನಾಗಬೇಕನ್ನೋದು ನಾವು ಕಲಿಸ್ಕೊಡೋದೇ ಅದು ಸಮಾಜಶಾಸ್ತ್ರ. ಬರೀ ಇದರ ಬರೀ ಅಧ್ಯಯನ ವಿಷಯವಾಗಿ ನಾವು ಸಮಾಜಶಾಸ್ತ್ರ ನೋಡ್ತಾ ಇಲ್ಲ, ವೃತ್ತಿಯಲ್ಲಿ ನೋಡ್ತೀವಿ, ಅಧ್ಯಯನ ವಿಷಯವಾಗಿ ನೋಡ್ತೀವಿ, ಹಲವಾರು ವಿಷಯಗಳಲ್ಲಿ ನಾವು ನೋಡ್ತೀವಿ, ಅಭಿವೃದ್ಧಿ ವಿಷಯದಲ್ಲಿ ಸಹ ಸಮಾಜಶಾಸ್ತ್ರದ ಮುಖ್ಯ ಅಂತ ಹೇಳ್ತೀವಿ. ಹೌದಾ? ಹಾಗಾಗಿ ಸಮಾಜಶಾಸ್ತ್ರ ಒಬ್ಬ ಸಮಾಜದಲ್ಲಿ ಉತ್ತಮ ಸದಸ್ಯನಾಗಬೇಕು ಅಂದರೆ ಸಮಾಜಶಾಸ್ತ್ರ ಮುಖ್ಯ ಅಂತ ಹೇಳ್ತಾ ಹೋಗ್ತೀವಿ. ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಸಮಾಜಶಾಸ್ತ್ರದ ಉಪಯೋಗದ ಬಗ್ಗೆ ತಿಳ್ಕೊಳ್ಳೋಣ. ಸಾಮಾಜಿಕ ವಿಜ್ಞಾನಗಳಲ್ಲಿ ಸಮಾಜಶಾಸ್ತ್ರ ಕಿರಿಯ ವಿಜ್ಞಾನ ಅಂತ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ನೋಡಿದ್ರೆ ವಿಜ್ಞಾನ ಕ್ಷೇತ್ರ, ವಾಣಿಜ್ಯ ಕ್ಷೇತ್ರ ಹೇಗೆ ಉನ್ನತ ಸ್ಥಾನದಲ್ಲಿ ಬೆಳೆದಿದೆಯೋ, ಆದರೆ ಈ ಸಮಾಜಶಾಸ್ತ್ರವನ್ನು ತೆಗೆದುಕೊಂಡ ಕಿರಿಯ ವಿಜ್ಞಾನ ಅಂತ ಕಿರಿಯ ಸ್ಥಾನವನ್ನು ಪಡೆದಿದೆ ಅಂತ ಹೇಳ್ತೀವಿ. ಆದರೂ ಸಹ ಅದರ ಉಪಯೋಗಗಳನ್ನು ಸಾರ್ವತ್ರಿಕವಾಗಿ ಗುರುತಿಸಲಾಗಿದೆ ಅಂತ ಹೇಳ್ತೀವಿ. ಬರೀ ಸಾಮಾನ್ಯ ವರ್ಗದವರಿಗೆ, ಸಾಮಾನ್ಯ ಜನರಿಗೆ ಮಾತ್ರ ಅಲ್ಲ, ಇಡೀ ರಾಜ್ಯದಂದು ಒಬ್ಬವನ್ನು ಹುಟ್ಟಿದ ಮಗುವಿನಿಂದ ಹಿಡಿದು ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂತಹ ಒಬ್ಬ ವ್ಯಕ್ತಿಗೂ ಸಹ ಈ ಸಮಾಜಶಾಸ್ತ್ರ ಬಹಳ ಮುಖ್ಯ ಅಂತ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ರಾಜಕೀಯವಾಗಿ ನೋಡಿರ್ಬೋದು, ಶೈಕ್ಷಣಿಕವಾಗಿ ನೋಡಿರ್ಬೋದು, ಇನ್ನು ಯಾವುದೇ ರೀತಿಯಲ್ಲಿ ನೋಡಿರ್ಬೇಕಾದ್ರೆ ಸಮಾಜಶಾಸ್ತ್ರ ಬಹಳ ಮುಖ್ಯ ಅಂತ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಹಾಗೆ ಪ್ರೊಫೆಸರ್ ಗಿಡ್ಡಿಂಗ್ಸ್ ಅವರು ಹೇಳಿರುವಂತೆ ಏನು, ಸಮಾಜದಲ್ಲಿ ನಾವು ಏನಾಗಬೇಕು ಅಂದ್ಕೊಂಡಿದ್ವೋ ಹಾಗಾಗುವುದು ಹೇಗೆ ಅಂತ ಕಲಿಸ್ಕೊಡೋದೆ ಅದು ಸಮಾಜಶಾಸ್ತ್ರ ಅಂತ ಹೇಳ್ತೀವಿ. ನಾವು ಏನಾಗಬೇಕು ಅದು ಆಗ ನಮ್ಮ ಸಮಾಜ ಸುತ್ತಮುತ್ತ ಸಮಾಜದಲ್ಲಿ ಇದ್ದಾಗ ಅಲ್ಲಿ ಒಡನಾಟ ನಡೆದಾಗ ಮಾತ್ರ ಅದು ನಮಗೆ ಸಾಧ್ಯ ಅಂತ ಹೇಳ್ತಾ ಹೋಗ್ತೀವಿ. ಹಾಗೆ ಇಂದಿನ ಆಧುನಿಕ ಸಂಕೀರ್ಣ ಸಮಾಜಕ್ಕೆ ಅಂದರೆ ಸಮಾಜಶಾಸ್ತ್ರ ಅಧ್ಯಯನವು ಹೆಚ್ಚಿನ ಪ್ರಾಯೋಗಿಕ ಮಹತ್ವವನ್ನು ಒಳಗೊಂಡಿದೆ ಅಂತ ಹೇಳ್ತಾ ಹೋಗ್ತೀವಿ. ಬಹಳ ಮುಖ್ಯ, ಬಹಳ ಮಹತ್ವವನ್ನು ಹೊಂದಿದೆ ಅಂತ ಹೇಳ್ತಾ ಹೋಗ್ತೀವಿ. ಆಮೇಲೆ ಸಮಾಜಶಾಸ್ತ್ರ ವ್ಯಕ್ತಿ ಹಾಗೂ ಸಮಾಜಕ್ಕೆ ಎರಡಕ್ಕೂ ಸಹ ಉಪಯೋಗಕಾರಿಯಾಗಿದೆ ಅಂತ ನಾನು ಹೇಳ್ತೀನಿ. ಬರೀ ನಮಗಷ್ಟೇ ಇಲ್ಲ, ವ್ಯಕ್ತಿಗಳಿಗೆ ಮಾತ್ರ ಅಷ್ಟೇ ಸಮಾಜಶಾಸ್ತ್ರ ಬೇಕಾಗಿಲ್ಲ, ಸಮಾಜಕ್ಕೂ ಸಹ, ಸಮಾಜ ಮತ್ತು ವ್ಯಕ್ತಿಯು ಇಬ್ಬರಿಗೂ ಸಹ ಈ ಸಮಾಜಶಾಸ್ತ್ರ ಬಹಳ ಮುಖ್ಯ ಅಂತ ಹೇಳ್ತೀವಿ, ಬಹಳ ಉಪಯೋಗಕಾರಿಯಾಗಿದೆ. ಯಾಕಪ್ಪ ಅಂದರೆ ಅಲ್ಲಿ ಸಮಾಜದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂಥ ಕಾರ್ಯ ಮಾಡುತ್ತೆ, ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಬೆಳೆಸ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಈ ಎಲ್ಲವೂ ಸಮಾಜಶಾಸ್ತ್ರದ ಉಪಯೋಗಗಳಿಗೆ ಸಾಧ್ಯ ಅಂತ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಅವು ಯಾವ್ಯಾವು, ಅಂತಹ ಉಪಯೋಗಗಳು ಯಾವುವು? ಮೊದಲನೇ ಬರ್ತಕ್ಕಂಥದ್ದು ಸಮಾಜಶಾಸ್ತ್ರದ ಉಪಯೋಗದಲ್ಲಿ ಮೊದಲನೇ ಬರ್ತಕ್ಕಂಥದ್ದು ವ್ಯಕ್ತಿತ್ವದ ಬೆಳವಣಿಗೆ ಅಂತ ಹೇಳ್ತೀವಿ. ಹೌದಾ? ಹೇಗೆ ಅಂದರೆ ಮಾನವ ಮೂಲಭೂತವಾಗಿ ಸಾಮಾಜಿಕ ಜೀವಿಯಾಗಿದ್ದಾನೆ ಅಂತ ಹೇಳ್ತೀವಿ. ಮಾನವ ಸಮಾಜದ ಜೀವಿ, ಸಮಾಜದಿಂದ ಬದುಕಲಿಕ್ಕೆ ಸಾಧ್ಯವಿಲ್ಲ. ಹೌದಾ? ಹಾಗಾಗಿ ಮಾನವ ಸಮಾಜದೊಂದಿಗೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ, ಸಮಾಜ ಜೀವಿ. ಆಮೇಲೆ ಸಮಾಜ ಬದಲಾಗುವ ಸನ್ನಿವೇಶಗಳಿಗೆ ಅವನು ಹೊಂದಿಕೊಳ್ಳುತ್ತಾ ಹೋಗ್ತಾನೆ. ಸಮಾಜ ಹೇಗೆ ಬದಲಾವಣೆ ಇರುತ್ತೋ, ಸಮಾಜ ಚಲನ ಸ್ಥಿತಿ ಹೊಂದಿದೆ ಅಂತ ಹೇಳ್ತಾ ಹೋಗ್ತೀವಿ. ಹೇಗೆ ಚಲ ಅಂದರೆ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆ ಹೇಗೆ ಬದಲಾವಣೆ ಹೊಂದುತ್ತಾ ಹೋಗುತ್ತೋ ಹಾಗೆ ಸಮಾಜಗಳು ಚಲನಾ ಸ್ಥಿತಿಯನ್ನು ಹೊಂದಿರುವುದರಿಂದ ಬದಲಾವಣೆಯನ್ನು ಹೊಂದುತ್ತಾ ಹೋಗ್ತಾ ಇರುತ್ತೆ. ಆಮೇಲೆ ಆ ಹೊಂದಾಣಿಕೆ ಮಾಡಿಕೊಳ್ಳುವಲ್ಲಿ ಸಮಾಜದ ಬಗೆಗಿನ ಜ್ಞಾನ ಅವನಿಗೆ ಈ ಸಮಾಜಶಾಸ್ತ್ರ ನೀಡುತ್ತೆ. ಯಾವ ರೀತಿ ಬದಲಾವಣೆ ಹೊಂದುತ್ತೋ ಆ ರೀತಿಯಲ್ಲಿ ಬದಲಾವಣೆ, ಆ ಬದಲಾವಣೆಗೆ ತಕ್ಕಂತೆ ನಾವು ವರ್ತನೆ ಮಾಡ್ತಾ ಹೋಗ್ಬೇಕು, ವರ್ತಿಸ್ಕೊಂಡು ಹೋಗ್ಬೇಕು, ಅನುಗುಣವಾಗಿ ನಾವು ನಡೀತಾ ಹೋಗ್ಬೇಕಂತೆ. ಈಗ ಎಕ್ಸಾಂಪಲ್, ಉದಾಹರಣೆ ತಗೋಬೇಕಾದ್ರೆ ಈ ಕರ್ನ ಬಂದು ಎಷ್ಟೇ ಏನೆಲ್ಲ ಹಾನಿಯನ್ನು ಉಂಟು ಮಾಡಿತು, ಬಹಳಷ್ಟು ಜನ ಸತ್ರು, ಬಹಳಷ್ಟು ಜನ ಉದ್ಯೋಗ ಇಲ್ದಂಗಾಯಿತು, ಹಲವಾರು ಸ್ಥಿತಿ ಎಲ್ಲ ರೀತಿಯಿಂದ ನೋಡಬೇಕಾದ್ರೆ ನಮ್ಮ ದೇಶದ ಒಂದು ಆರ್ಥಿಕ ಸ್ಥಿತಿಯಿಂದ ಸ್ವಲ್ಪ ಹಿನ್ನಡೀತಾ ಇದೆ ಅಂತ ನಾವು ನೋಡ್ತಾ ಹೋಗ್ಬೋದು. ಹೌದಾ? ಈಗ ಏನಾಗಿದೆ,
ನಾವೆಲ್ಲಾ ತರಗತಿಯಲ್ಲಿ ಕೂತ್ಕೊಂಡು ನಾವು ಕ್ಲಾಸ್ ಅನ್ನು ಮಾಡ್ತಾ ಇದ್ವಿ. ಆದರೆ ಈಗ ಏನಾಗಿದೆ, ಆನ್ಲೈನ್ ಮೂಲಕ ವಾಟ್ಸಾಪ್ ಮೂಲಕಗಳ ಏನಾಗಿದೆ, ನಾವು ತರಗತಿಯನ್ನು ಹಾಗೆ ಅದಕ್ಕೆ ತಕ್ಕಂತೆ ನಾವು ಬದಲಾಗ್ತಿದ್ದೀವಿಲ್ಲ. ಹಾಗೆ ಈಗ ಇಲ್ಲಿ ಕೂಡ ಏನಾಗಿದೆ, ಮನುಷ್ಯ ಮಾನವ ಏನು ಮಾಡ್ತಾನೆ, ಬದಲಾವಣೆಗೆ ತಕ್ಕಂತೆ ಇವನ ಅನುಗುಣವಾಗಿ ನನ್ನ ವರ್ತನೆಯನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಅದರ ಜ್ಞಾನ ನಮಗೆ ಕೊಡುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಆಮೇಲೆ ಈ ಸಮಾಜದ ವೈಜ್ಞಾನಿಕ ಹಾಗೂ ಸಮಗ್ರವಾದ ಜ್ಞಾನವನ್ನು ನೀಡುತ್ತೆ ಅಂತ ಹೇಳ್ತೀವಿ. ಇದಷ್ಟೇ ಇಲ್ಲ, ಹಲವಾರು ರೀತಿಯ ಸಮಗ್ರ ಜ್ಞಾನವನ್ನು ನಮಗೆ ನೀಡ್ತಾ ಹೋಗುತ್ತೆ. ಸಮಾಜದ ರಚನೆ, ಬೆಳವಣಿಗೆ, ಬದಲಾವಣೆ, ಸಮಸ್ಯೆಗಳು, ವ್ಯಕ್ತಿಯ ಹಕ್ಕುಗಳ ಬಗ್ಗೆ, ಬದ್ಧತೆಗಳ ಬಗ್ಗೆ ಇತ್ಯಾದಿ ಅಂಶಗಳ ಏನಾಗಿದೆ, ವೈಜ್ಞಾನಿಕವಾಗಿ ನಮಗೆ ತಿಳುವಳಿಕೆಯನ್ನು ನೀಡುವಂತಹ ಕಾರ್ಯಗಳನ್ನು ಮಾಡುತ್ತೆ ಸಮಾಜಶಾಸ್ತ್ರ ಅಂತ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಈ ಎಲ್ಲ ತಿಳುವಳಿಕೆಯನ್ನು ಮಾನವನನ್ನು ಏನು ಮಾಡುತ್ತೆ, ಸತ್ವಯುತವಾದ ಒಬ್ಬ ಸದಸ್ಯನನ್ನಾಗಿ ಮಾಡುತ್ತೆ ಸಮಾಜಶಾಸ್ತ್ರ. ಹಾಗೆ ಜೊತೆಗೆ ಸಮರ್ಪಕ ರೀತಿಯಲ್ಲಿ ಅವನ ವ್ಯಕ್ತಿತ್ವ ಬೆಳವಣಿಗೆಗೂ ಸಹ ಇದು ಎಡೆ ಮಾಡಿಕೊಡುತ್ತೆ ಅಂತ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಇಷ್ಟೊಂದು ವಿಷಯಗಳನ್ನು ನಾವು ಒಳಗೊಂಡಿದ್ದೀವಿ. ಆ ವಿಷಯಗಳಿಗೆ ತಕ್ಕಂತೆ ಈ ವ್ಯಕ್ತಿಯನ್ನು ಒಂದು ಉತ್ತಮ ಸದಸ್ಯನನ್ನಾಗಿ ಮಾಡುವಂಥ ಕಾರ್ಯ ಅದು ಸಮಾಜಶಾಸ್ತ್ರ ಮಾಡುತ್ತೆ. ನೆಕ್ಸ್ಟ್ ಒಂದು ಏನು, ಮನೋಭಾವನೆಗಳ ಬದಲಾವಣೆ ಅಂತ ಹೇಳ್ತೀವಿ. ಯಾವುದೋ ರೀತಿಯಾಗಿ ಮನೋಭಾವನೆ, ಪ್ರೀತಿ, ವಿಶ್ವಾಸ ಆಗಿರ್ಬೋದು, ಇನ್ನು ಯಾವುದೋ ರೀತಿಯನ್ನು ಮನೋಭಾವನೆಗಳ ಬದಲಾವಣೆ ಅಂತ ಹೇಳ್ತಾ ಹೋಗ್ತೀವಿ. ಬದಲಾಗ್ತೀವಿ ನಾವೆಲ್ಲರ ಒಟ್ಟೊಟ್ಟಿಗೆ ಇದ್ದರೂ ಜೀವನ ಮಾಡಿದಾಗ ಅಲ್ಲಿ ಕೆಲವೊಂದ್ಸಲ ಏನು ಬದಲಾವಣೆ, ಏನು ಪ್ರೀತಿ ಆಗಿರ್ಬೋದು, ಇನ್ನು ಯಾವುದೋ ವಿಷಯಗಳನ್ನು ಬದಲಾವಣೆ ಹೊಂದುತ್ತಾ ಹೋಗುತ್ತೆ. ಅಂದರೆ ನಮ್ಮ ಸಮಾಜ, ನಮ್ಮ ಧರ್ಮ, ಸಂಪ್ರದಾಯಗಳು, ನೀತಿ ನಿಯಮಗಳು, ಸಂಸ್ಥೆಗಳು, ಮೌಲ್ಯಗಳು ಇತ್ಯಾದಿಗಳ ಬಗೆಗಿನ ವೈಚಾರಿಕ ದೃಷ್ಟಿಕೋನ ಬೆಳೆಸಿಕೊಳ್ಳುವಲ್ಲಿ ಸಹಾಯ ಮಾಡಿದೆ, ಉಪಯುಕ್ತವಾಗಿದೆ ಅಂತ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಅವು ಧರ್ಮಗಳ ಬಗ್ಗೆ ನಾವು ತಿಳ್ಕೊತಾ ಹೋಗ್ತೀವಿ. ಹಿಂದಿನ ಪೀಳಿಗೆಯವರು ನಮ್ಮ ಒಂದು ಕುಟುಂಬವನ್ನು ತೆಗೆದುಕೊಂಡಾಗ ಆ ಕುಟುಂಬದ ರೀತಿ ನಿಯಮಗಳನ್ನು, ಪದ್ಧತಿಗಳನ್ನು ಹೇಗೆ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆ ವರ್ಗಾವಣೆ ಮಾಡ್ತಾರೋ ಹಾಗೆ ಅಲ್ಲಿ ಬದಲಾವಣೆಯನ್ನು ಹೊಂದುತ್ತಾ ಹೋಗುತ್ತೆ ಅಂತ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಅಂದರೆ ಇಲ್ಲಿ ಏನಾಗಿದೆ, ಇತರ ಮಾನವನ ಜೀವಿಗಳು ಇತರ ಸಮಾಜದೊಂದಿಗೆ, ಸಮೂಹಗಳೊಂದಿಗೆ ಅವು ಬಗೆಗಿನ ಏನಾಗಿದೆ, ಅವುಗಳ ಬಗೆಗಿನ ಮನೋಭಾವನೆಗಳನ್ನು ಬೆಳೆಸಿಕೊಳ್ಳುವಲ್ಲಿ, ಅಂದರೆ ಬದಲಾಯಿಸಿಕೊಳ್ಳುವಲ್ಲಿ ಸಮಾಜಶಾಸ್ತ್ರ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳ್ತಾರೆ. ಉದಾಹರಣೆ, ಯಾರಾದರೂ ಒಬ್ಬರು ಸರ್ಕಾರಿ ನೌಕರ ಒಂದೇ ಊರಿನಲ್ಲಿ ವಾಸ ಮಾಡ್ತಾ ಇರ್ತಾನೆ, ಆದರೆ ಆ ವ್ಯಕ್ತಿ ವರ್ಗಾವಣೆ ಮೂಲಕ ಬಂದಾಗ ಅಲ್ಲಿ ಇರ್ತಕ್ಕಂಥ ಸಮಾಜಕ್ಕೆ ತಕ್ಕಂತೆ ಬದಲಾವಣೆ ಆಗ್ತಾ ಹೋಗ್ತಾನೆ. ಹಾಗೆ ಇತರರಿಗೆ ಸಂಬಂಧಿಸಿದ ಪೂರ್ವಾಗ್ರಹ ಪೀಡಿತ ಕಲ್ಪನೆಗಳು ಏನಿದೆ, ಕೆಟ್ಟ ಆಲೋಚನೆಗಳಿರುತ್ತೆ ಜಾತಿ ಬಗ್ಗೆ ಇರ್ಬೋದು, ಆಮೇಲೆ ವರ್ಗ, ಜಾತಿ, ಮತ ಇವುಗಳ ಬಗ್ಗೆ, ಈ ತಪ್ಪು ಕಲ್ಪನೆಗಳ ಬಗ್ಗೆ ಅಹಂಭಾವ ಪ್ರಜ್ಞೆ ಇವುಗಳನ್ನು ಏನಾಗಿದೆ ನಿವಾರಿಸಿಕೊಳ್ಳುವಲ್ಲಿ ಸಮಾಜಶಾಸ್ತ್ರ ಅಧ್ಯಯನವು ಸಹಾಯಕವಾಗಿದೆ ಅಂತ ನೋಡ್ತಾ ಹೋಗ್ಬೋದು. ಈ ಎಲ್ಲ ರೀತಿಯಿಂದ ನೋಡ್ತಿರ್ಬೇಕಾದ್ರೆ ಬಹಳ ಸಮಾಜಶಾಸ್ತ್ರ ಬಹಳ ಮುಖ್ಯವಾದ ಒಂದು ಅಧ್ಯಯ ಅಂತ ಹೇಳ್ತಾ ಹೋಗ್ತೀವಿ, ವಿಷಯ ಅಂತ ಹೇಳ್ತೀವಿ. ವಿಜ್ಞಾನ ತಗೊಂಡ ವಿಜ್ಞಾನವನ್ನು ಆಯ್ಕೆ ಮಾಡಿಕೊಂಡು ಹೇಗೆ ವಿಜ್ಞಾನದ ಬಗ್ಗೆ ಆಸಕ್ತಿ ಇರ್ತದೆ, ಹಾಗೆ ಸಮಾಜವನ್ನು ತೆಗೆದುಕೊಂಡಾಗ ವಿಜ್ಞಾನ, ವಾಣಿಜ್ಯ ಕ್ಷೇತ್ರ ಇವರೆಲ್ಲರಿಗೂ ಸಹ ಸಮಾಜಶಾಸ್ತ್ರ ಮುಖ್ಯ ಅಂತ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಅವರು ಕೂಡ ಉತ್ತಮ ವ್ಯಕ್ತಿತ್ವ ಬೆಳಿಬೇಕಾದ್ರೆ ಸಮಾಜದಲ್ಲೇ ಇದ್ಕೊಂಡು ಬೆಳಿಬೇಕಾಗುತ್ತೆ. ಹೌದ, ಹಾಗಾಗಿ ಸಮಾಜಶಾಸ್ತ್ರ ಬಹಳ ಮುಖ್ಯ ಅಂತ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಬಹಳ ಉಪಯೋಗಕಾರಿಯಾದ ಒಂದು ವಿಷಯ ಅಂತ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಒಟ್ಟಾರೆಯಾಗಿ ಸಮಾಜಶಾಸ್ತ್ರ ಅಧ್ಯಯನ ವಿಮರ್ಶಾತ್ಮಕವಾದ ದೃಷ್ಟಿಯನ್ನು ಬೆಳೆಸುವಲ್ಲಿ ಸಹಕಾರಿಯಾಗಿದೆ ಅಂತ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಎಲ್ಲ ರೀತಿಯಿಂದಲೂ ನಾವು ಇದನ್ನು ನೋಡ್ತಾ ಹೋಗ್ಬೋದು. ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ ಅಂತ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹೌದಾ, ನಾವಿಲ್ಲಿ ಒಂದು ಸಮಾಜದಲ್ಲಿ ಅಥವಾ ಒಂದು ಸಮುದಾಯದಲ್ಲಿ ಜೀವಿಸ್ತಾ ಇದ್ದೇನೆ, ಹಲವಾರು ರೀತಿಯಲ್ಲಿ ಸಮಸ್ಯೆಗಳನ್ನು ನೋಡ್ತಾ ಹೋಗ್ತೀವಿ. ಎಲ್ಲಿ ಸಮಾಜ ಇರುತ್ತೋ ಅಲ್ಲೆಲ್ಲ ಸಮಸ್ಯೆಗಳು ಇದ್ದೇ ಇರ್ತವೆ. ಆ ಸಮಸ್ಯೆಗಳಿಗೆ ತಕ್ಕಂತೆ ಪರಿಹಾರವೂ ಸಹ ನಾವಿಲ್ಲಿ ನೋಡ್ಕೋಬೇಕಾಗುತ್ತೆ. ವಿದ್ಯಾರ್ಥಿಗಳೇ, ಇಲ್ಲಿ ಏನಾಗಿದೆ, ಪ್ರತಿಯೊಂದು ಸಮಾಜವು ತನ್ನದೇ ಆದ ಸಮಸ್ಯೆಗಳನ್ನು ಎದುರಿಸುತ್ತೆ ಅಂತ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಯಾವುದೋ ವಿಷಯದಲ್ಲಿ ಆಗಿರ್ಬೋದು, ಉದಾಹರಣೆ ಹೇಳುವುದಾದ್ರೆ ಭಾರತ, ನಮ್ಮ ದೇಶ ಎಷ್ಟೊಂದು ಸಮಸ್ಯೆಗಳನ್ನು ಎದುರಿಸಿ ಬಡತನ ಎದುರಿಸುತ್ತೆ, ನಿರುದ್ಯೋಗಗಳ ಸಮಸ್ಯೆಗಳನ್ನು ಎದುರಿಸ್ತಾ ಹೋಗುತ್ತೆ,
ಹೌದಾ? ಹಾ, ಭಿಕ್ಷಾಟನೆ, ವೇಶ್ಯಾವಾಟಿಕೆ, ಸ್ತ್ರೀಯರ ಮೇಲೆ ಹಲ್ಲೆಗಳನ್ನು ನೋಡ್ತಾ ಇದ್ದೀವಿ. ಹಾ, ಅಸ್ಪಶ್ಯತೆ, ಜಾತೀಯತೆ, ಜೂಜಾಟ, ಇನ್ನೂ ಮುಂತಾದ ಸಮಸ್ಯೆಗಳು ನಮಗೆ ಇಲ್ಲಿ ಇಂದಿಗೂ ಸಹ ಎದುರಿಸ್ತಾ ಬರ್ತಾ ಇದೆ. ಅದರ ಜೊತೆಗೇನೆ ಏನಂದ್ರೆ ಯುವ ಜನಾಂಗದ ಅಶಾಂತಿ ಅಂತ ಹೇಳ್ತೀವಿ. ಇದು ಬಹಳ ಮುಖ್ಯವಾದ ಸಮಸ್ಯೆ ಅಂತ. ನಿರುದ್ಯೋಗ ಮತ್ತು ಅಶಾಂತಿ, ಇಂತಹ ಎಲ್ಲ ಸಮಸ್ಯೆಗಳನ್ನು ಇಂದಿಗೂ ಭಾರತ ಎದುರಿಸುತ್ತಾ ಬರ್ತಾ ಇದೆ. ಹಾಗೆ ಈ ಸಾಮಾಜಿಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಸಮಾಜಶಾಸ್ತ್ರವು ಸಾಮಾಜಿಕ ಸಮಸ್ಯೆಗಳ ಕುರಿತಾಗಿರ್ತಕ್ಕಂಥ ಒಂದು ವಸ್ತುನಿಷ್ಠೆ ಅಧ್ಯಯನಕ್ಕೆ ಸಹಾಯಕವಾಗಿದ್ದು ಅಂತ ಹೇಳ್ತೀವಿ. ಈ ಎಲ್ಲ ಸಮಸ್ಯೆ ಒಂದು ವಸ್ತುನಿಷ್ಠತೆಯಿಂದ ಅಧ್ಯಯನ ಮಾಡ್ತಾ ಹೋಗುತ್ತೆ. ಇವುಗಳ ಸಮಸ್ಯೆಗಳ ಪರಿಹಾರ ಹುಡುಕುವಂಥ ಪ್ರಯತ್ನ ಈ ಸಮಾಜಶಾಸ್ತ್ರ ಮಾಡಲಾಗುತ್ತೆ. ಈ ಸಮಸ್ಯೆಗಳ ನಿವಾರಣೆಗೆ ಸಂಬಂಧಿಸಿದಂತೆ ಉಪಯುಕ್ತ ಸಲಹೆಗಳನ್ನು ಸಮಾಜಶಾಸ್ತ್ರ ನೀಡುತ್ತೆ. ಬರೀ ಅವರಿಂದ, ಆರ್ಥಿಕ ತಜ್ಞರಿಂದ, ರಾಜಕೀಯ ಇವರಿಂದ, ಅವರುಗಳಿಂದ ಸಮಸ್ಯೆ ಬಗೆಹರುತ್ತೆ ಅಂತಲ್ಲ, ಇವುದರ ಜೊತೆಗೆ ಸಮಾಜಶಾಸ್ತ್ರದೊಂದಿಗೆ ಇವುಗಳ ಪರಿಹಾರಕ್ಕಾಗಿ, ಈ ಸಮಸ್ಯೆಗಳ ಪರಿಹಾರಕ್ಕೆ ಈ ಸಮಾಜಶಾಸ್ತ್ರ ಉಪಯುಕ್ತವಾಗಿದೆ ಅಂತ ನಾವು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಒನ್, ಸಾಮಾಜಿಕ ಯೋಜನೆ ಮತ್ತು ಸಾಮಾಜಿಕ ನೀತಿ ನಿರೂಪಣೆ ಅಂತ ಹೇಳ್ತಾ ಹೋಗ್ತೀವಿ. ನಮ್ಮ ದೇಶದಲ್ಲಿ ಯಾವುದೋ ಒಂದು ಅಭಿವೃದ್ಧಿ ಹೊಂದಬೇಕಾದ್ರೆ ಸಮಾಜಶಾಸ್ತ್ರಜ್ಞರು ಹೇಗೆ ಮುಖ್ಯವೋ ಹಾಗೆ ಅರ್ಥಶಾಸ್ತ್ರಜ್ಞರು ಮುಖ್ಯ. ಮತ್ತು ಅವರು ಯೋಜನೆಗಳು ಯಾವ ರೀತಿ ಹಾಕೋಬೇಕನ್ನೋದು ನಮ್ಮ ಸರ್ಕಾರ ವ್ಯವಸ್ಥೆ ಮಾಡ್ತಾ ಹೋಗುತ್ತೆ, ಯೋಜನೆ ಮಾಡ್ತಾ ಇರುತ್ತೆ ಯಾವ ರೀತಿ ಹಾಕೋಬೇಕು ಯೋಜನೆಗಳನ್ನು. ಅಂದರೆ ಈ ಸಾಮಾಜಿಕ ಯೋಜನೆ ಹಾಗೂ ಸಾಮಾಜಿಕ ನೀತಿಯನ್ನು ರೂಪಿಸುವಲ್ಲಿ ಸಮಾಜಶಾಸ್ತ್ರ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳ್ತಾರೆ. ಯಾವ ರೀತಿಯಲ್ಲಿ ನಾವು ಯೋಜನೆ ಹಾಕೋಬೇಕು, ಅದು ಹಾಕೊಂಡಾಗ ಯಾವ ರೀತಿ ಕಾರ್ಯಾಚರಣೆ ತರಬೇಕನ್ನೋದನ್ನು ಸಮಾಜಶಾಸ್ತ್ರ ಮಾಡುತ್ತೆ. ಅಂದರೆ ಸಮಾಜದ ಪುನರ್ರಚನೆಯಲ್ಲಿ ಸಾಮಾಜಿಕ ಕ್ರಮವನ್ನು ಉಳಿಸಿಕೊಳ್ಳುವಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು, ಯೋಜನೆಗಳನ್ನು ರೂಪಿಸುವಲ್ಲಿ ಸಮಾಜಶಾಸ್ತ್ರಜ್ಞರ ಸಲಹೆಗಳನ್ನು, ಅಭಿಪ್ರಾಯ ಬಹಳ ಮುಖ್ಯ. ಅವರ ಸಲಹೆಗಳು ಮುಖ್ಯ. ಅವರ ಸಲಹೆಗಳೊಂದಿಗೆ ಇಲ್ಲಿ ಯೋಜನೆಗಳು ಹಾಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳ್ತೀವಿ. ಯಾವ ರೀತಿ ಯೋಜನೆಗಳನ್ನು ಹಾಕೊಂಡಾಗ ಇಲ್ಲಿ ಇರ್ತಕ್ಕಂಥ ಸಮಸ್ಯೆ ಬಗೆಹರಿಯಿತು ಅಥವಾ ಸಮಾಜ ಮುಂದೆ ಅಭಿವೃದ್ಧಿ ಹೊಂದಿತ್ತು, ಅವರುಗಳ ಸಲಹೆಗಳು ಬಹಳ ಮುಖ್ಯ ಅಂತ ಹೇಳಿದ್ವಿ. ಸಾಮಾಜಿಕ ನೀತಿಗಳನ್ನು ರೂಪಿಸುವಲ್ಲಿ ಸಮಾಜಶಾಸ್ತ್ರೀಯ ತಿಳುವಳಿಕೆ ಹೆಚ್ಚು ಉಪಯುಕ್ತ ಅಂತ ಹೇಳಿದ್ವಿ. ಬರೆಯುವ ಅಷ್ಟೇ ಇಲ್ಲ, ಸಮಾಜಶಾಸ್ತ್ರ ನೀತಿ ರೂಪಿಸಬೇಕಾದ್ರೆ ಸಮಾಜಶಾಸ್ತ್ರ ತಿಳುವಳಿಕೆ ಬಹಳ ಮುಖ್ಯ ಅಂತ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹಾಗೆ ಇಲ್ಲಿ ಏನಾಗಿದೆ, ನೆಕ್ಸ್ಟ್ ಒನ್, ಇಲ್ಲಿ ಇರ್ತಕ್ಕಂತಹ ಕುಟುಂಬ, ಜನಸಂಖ್ಯೆ ನಿಯಂತ್ರಣ, ಆಮೇಲೆ ಪರಿಸರ ಮಾಲಿನ್ಯ, ಭಿಕ್ಷಾಟನೆ ನಿರ್ಮೂಲನೆ, ದುರ್ಬಲ ವರ್ಗಗಳ ಮೀಸಲಾತಿ, ಇನ್ನು ಸ್ತ್ರೀಯರ ಅಂತಸ್ತಿನ ಸುಧಾರಣೆ ಇತ್ಯಾದಿ ವಿಷಯಗಳಿಗೆ ಸಂಬಂಧಿಸಿದಂತೆ ಸರ್ಕಾರಿ ನೀತಿ ನಿರೂಪಿಸಲು ಸಾಮಾಜಿಕ ಶಾಸನಗಳನ್ನು ರಚಿಸಲಿಕ್ಕೆ ಸಮಾಜಶಾಸ್ತ್ರಜ್ಞರ ಸೇವೆಯನ್ನು ಬಳಸಲಾಗುತ್ತೆ. ಅವರ ಸೇವೆ ಬಹಳ ಮುಖ್ಯ. ಅವರ ಸೇವೆಯಿಂದಲೇ ಇಲ್ಲಿ ಸರ್ಕಾರ ಶಾಸನಗಳ ರಚನೆ ಮಾಡ್ತಾ ಹೋಗುತ್ತೆ. ಆ ಶಾಸನಗಳಂತೆಯೇ ಇಲ್ಲಿ ಸಮಾಜದಲ್ಲಿ ಜಾರಿಯನ್ನು ತರಲಾಗುತ್ತೆ. ಅದೇ ರೀತಿ ಆ ಶಾಸನಗಳಿಗೆ ತಕ್ಕಂತೆ ಉಳಿದವರೆಲ್ಲರ ಅನುಗುಣವಾಗಿ ವರ್ತಿಸಬೇಕಾಗುತ್ತೆ. ಇದು ಕೂಡ ಬಹಳ ಮುಖ್ಯ ಅಂತ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಒಂದನ್ನು ಹಿಂದುಳಿದ ಹಾಗೂ ದುರ್ಬಲ ವರ್ಗಗಳ ಏಳಿಗೆ ಅಂತ ಹೇಳ್ತಾ ಹೋಗ್ತೀವಿ. ಈಗ ನಾವು ಮೊದಲೇ ಇದರಲ್ಲಿ ನೋಡ್ತಾ ಇದ್ವಿ, ಹಿಂದುಳಿದ ವರ್ಗ, ಮೀಸಲಾತಿ, ಎಜುಕೇಷನಲ್ಲೂ ಮತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ ನೋಡಬೇಕಾದ್ರೆ ಹಿಂದುಳಿದವರಿಗೆ ಮೀಸಲಾತಿ ಇದೆ, ಉದ್ಯೋಗದಲ್ಲಿ ಮೀಸಲಾತಿ ಇದೆ, ಇನ್ನು ಹಲವಾರು ವಿಷಯಗಳನ್ನು ತೆಗೆದುಕೊಂಡಾಗ ಹಿಂದುಳಿದಂಥ ವರ್ಗಗಳಿಗೆ ಅಥವಾ ಹಿಂದುಳಿದಂಥ ಜಾತಿಗಳಿಗೆ ಮೀಸಲಾತಿಗಳನ್ನು ಕೊಡಲಾಗುತ್ತೆ. ಅಂದರೆ ಇಲ್ಲಿ ಏನಾಗಿದೆ, ಭಾರತ ಬಹು ಸಮೂಹಗಳ ನಾಡಾಗಿದೆ ಅಂತ. ಅಂದರೆ ಇಲ್ಲಿ ಎಲ್ಲ ಸಮೂಹದವರು ನಾವಿಲ್ಲಿ ವಾಸಿಸ್ತಾ ಇದ್ದೀವಿ. ಆ ವಾಸಿಸ್ತಾ ಇದ್ರಲ್ಲ, ಆ ಸಮೂಹದಲ್ಲಿ ಇರ್ತಕ್ಕಂಥ ಹಿಂದುಳಿದಂಥ ಜನರು ಇಲ್ಲಿ ವಾಸವಾಗಿರ್ತಾರೆ. ಅಂದರೆ ಇಲ್ಲಿ ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಸಹ ಹಿಂದುಳಿದಿರುವ ಅನೇಕ ವರ್ಗಗಳಿರುವುದನ್ನು ನಾವಿಲ್ಲಿ ಗುರುತಿಸ್ತೀವಿ. ಬಹಳಷ್ಟು ಜನ ಹಿಂದುಳಿದ, ಆರ್ಥಿಕವಾಗಿ ಹಿಂದುಳಿದಿದ್ದಾರೆ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ,
ರಾಜಕೀಯವಾಗಿ ಸಹ ಹಿಂದುಳಿದಿರುವುದನ್ನು ನಾವಿಲ್ಲಿ ನೋಡ್ತಾ ಬರ್ತೀವಿ. ಇವತ್ತಿಗೂ ಸಹ ಹಿಂದುಳಿದಿದ್ದಾರೆ. ಉದಾಹರಣೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಮಹಿಳಾ ಹಾಗೂ ದುರ್ಬಲ ವರ್ಗಗಳು ಶತಮಾನಗಳಿಂದ ಏನಾಗಿದೆ ಹಲವು ರೀತಿಯ ಶೋಷಣೆಗೆ ಒಳಗಾಗಿರುವುದನ್ನು ನಾವಿಲ್ಲಿ ನೋಡ್ತೀವಿ. ಅಂತ ಹಿಂದುಳಿದಂತವರಿಗೆ ಒಂದು ಕೆಲವು ದಿನ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಹಿಂದುಳಿದಂತ ವರ್ತನೆಯನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹಾಗೆ ಇಲ್ಲಿ ಏನಾಗಿದೆ, ಇನ್ನಿತರರೊಂದಿಗೆ ಅವರನ್ನು ಸಮನಾಗಿಸಲಿಕ್ಕೆ ಅವರ ಕಲ್ಯಾಣವನ್ನು ಸಾಧಿಸಲಿಕ್ಕೆ ಏನಾಗಿದೆ ಅವರಿಗೆ ಸರ್ಕಾರದ ಸಹಾಯದ ಅವಶ್ಯವಿದೆ ಅಂತ ಹೇಳಿಬಿಟ್ಟು ಈ ಜನರ ನಿಜವಾದ ಏಳಿಗೆಯನ್ನು ಸಾಧಿಸಲಿಕ್ಕೆ ಸರ್ಕಾರದ ಅಂತಹ ಯೋಜನೆಗಳನ್ನು ಕಾರ್ಯಕ್ರಮ ಹಮ್ಮಿಕೊಳ್ಳೋದಕ್ಕೆ ಸಂಬಂಧಿಸಿದ ಸಲಹೆಗಳನ್ನು ಪಡೆದುಕೊಳ್ಳಲು ಸಮಾಜಶಾಸ್ತ್ರಜ್ಞರ ಸಹಾಯ ಬೇಕಾಗಿದೆ. ಸಲಹೆಗಳನ್ನು ನಮಗೆ ಬೇಕಾಗುತ್ತೆ. ಈ ಎಲ್ಲ ವರ್ಗಗಳ ಏಳಿಗೆಯನ್ನು ನೋಡಬೇಕಾದ್ರೆ ಸಮಾಜಶಾಸ್ತ್ರಜ್ಞರು ಬಹಳ ಮುಖ್ಯ ಅಂತ ಹೇಳ್ತಾ ಇವರ ಸಲಹೆಯ ಮೇರೆಗೆ ಅವರುಗಳ ಏಳಿಗೆಯನ್ನು ನಾವಿಲ್ಲಿ ನೋಡಬೇಕಾಗುತ್ತೆ. ನೆಕ್ಸ್ಟ್ ಏನು, ಬೋಧನಾ ವಿಷಯವಾಗಿ ಸಮಾಜಶಾಸ್ತ್ರ ಅಂತ ಹೇಳ್ತೀವಿ. ಸಮಾಜಶಾಸ್ತ್ರ ಹೇಗೆ ಬೆಳೆದು ಬಂದಿದೆ ಅಂದರೆ ತನ್ನದೇ ಆಗಿರ್ತಕ್ಕಂಥ ಒಂದು ಸ್ಥಾನವನ್ನು ಗಳಿಸಿದರೆ ಅದರ ಜೊತೆ ಜೊತೆಗೆ ಏನಾಗಿದೆ, ಬೋಧನಾ ವಿಷಯವಾಗಿ ಸ್ಥಾನವನ್ನು ಗಳಿಸಿದೆ ಅಂತ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಬೋಧನಾ ವಿಷಯವಾಗಿ ಪ್ರಖ್ಯಾತಿಯನ್ನು ಹೆಚ್ಚಿಸ್ಕೊಳ್ತಾ ಇದೆ ಅಂತ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಬೋಧನೆಯ ಹೊರತಾಗಿ ವೃತ್ತಿ ಗಳಿಕೆಯಲ್ಲೂ ಸಹ ಈ ಸಮಾಜಶಾಸ್ತ್ರ ಏನಾಗಿದೆ ಉಪಯುಕ್ತವಾಗಿದೆ ಅಂತ ಹೇಳ್ತಾ ಹೋಗ್ಬೋದು. ಬರೀ ಬೋಧನೆ ಪಾಠ ಮಾಡಿ ಬಂದ್ರೆ ಅಷ್ಟೇ ಅಲ್ಲ, ಬೋಧನೆ ಈ ಸಮಾಜಶಾಸ್ತ್ರ ಅಂತ ಹೇಳಿದ್ರೆ ವೃತ್ತಿಯಲ್ಲೂ ಸಹ ನಾವಿಲ್ಲಿ ಗಳಿಸ್ತಾ ಹೋಗ್ಬೋದು. ಆಮೇಲೆ ಅನೇಕ ಕಾಲೇಜು ವಿಶ್ವವಿದ್ಯಾನಿಲಯಗಳಲ್ಲಿ ಸಮಾಜಶಾಸ್ತ್ರವನ್ನು ಅಧ್ಯಯನ ವಿಷಯವಾಗಿ ಪರಿಚಯಿಸಲಾಗಿದೆ ಅಂತ ನೋಡ್ತಾ ಹೋಗ್ತೀವಿ. ಹೌದಾ, ಸಮಾಜಶಾಸ್ತ್ರ ಅಧ್ಯಯನ ವಿಷಯವಾಗಿ ಅಂತ ಹೇಳ್ತೀವಿ. ಆಮೇಲೆ ವೃತ್ತಿ ಗಳಿಕೆಯಲ್ಲಿ ತೆಗೆದುಕೊಂಡಾಗ IAS KS IPS ಎಂಬ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಧ್ಯಯನ ವಿಷಯಗಳಾಗಿ ಸಮಾಜಶಾಸ್ತ್ರವನ್ನು ಸೇರ್ಪಡೆ ಮಾಡಲಾಗಿದೆ ಅಂತ ನಾವು ನೋಡ್ತಾ ಹೋಗ್ಬೋದು. ಸ್ಪರ್ಧಾತ್ಮಕ ವಿಷಯ SDA FDA KS IAS ಇನ್ನು ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳು ಏನಿದವು ಆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಮಾಜಶಾಸ್ತ್ರ ವಿಷಯವನ್ನು ಸೇರ್ಪಡೆ ಮಾಡಲಾಗಿದೆ. ಈ ಸಮಾಜಶಾಸ್ತ್ರದಲ್ಲಿ ಪದಕಕ್ಕೆ ಪಡೆದವರಿಗೆ ಹಲವು ಇಲಾಖೆಗಳ ಕೆಲವೊಂದು ಇಲಾಖೆಗಳಿವೆ, ಆ ಇಲಾಖೆಗಳಲ್ಲಿ ಏನಾಗಿದೆ ವೃತ್ತಿಯನ್ನು ಪಡ್ಕೋಬಹುದು. ಅಂತಹ ವೃತ್ತಿ ಇಲಾಖೆಗಳು ಯಾವುವು? ಶಿಕ್ಷಣ ಇಲಾಖೆ ಅಂತ ಹೇಳಿ, ಸಮಾಜ ಕಲ್ಯಾಣ ಇಲಾಖೆ, ಕುಟುಂಬ ಇಲಾಖೆ, ಆಮೇಲೆ ಕುಟುಂಬ ಕಲ್ಯಾಣ ಇಲಾಖೆ, ಸಾರ್ವಜನಿಕ ಆಡಳಿತ ಇಲಾಖೆ ಅಂತ ಹೇಳ್ತದೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಇನ್ನು ಮುಂತಾದ ಕ್ಷೇತ್ರಗಳಲ್ಲಿ ಹಲವಾರು ಬಗೆಯ ಉದ್ಯೋಗಾವಕಾಶಗಳನ್ನು ಲಭ್ಯವಿದೆ ಅಂತ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಇಷ್ಟೆಲ್ಲ ನಮಗೆ ಉಪಯುಕ್ತವಾಗಿದೆ. ನೆಕ್ಸ್ಟ್ ಒಂದು ನೋಡ್ತಾ ಇರುವಾಗಾದರೆ ನೆಕ್ಸ್ಟ್ ಒಂದು ಉಪಯೋಗ ಏನು, ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಸಮಾಜಶಾಸ್ತ್ರದ ಪಾತ್ರ ಅಂತ ಹೇಳಿ. ಅದು ಅಷ್ಟೇ ಅಲ್ಲ, ದೇಶದ ಅಭಿವೃದ್ಧಿಯನ್ನು ಸಹ ನಾವಿಲ್ಲಿ ನೋಡಬೇಕಾಗುತ್ತೆ. ನಮ್ಮ ದೇಶ ಅಭಿವೃದ್ಧಿ ಹೊಂದಿದ ದೇಶ ಅಲ್ಲ, ಇನ್ನು ಮುಂದುವರೆಯುತ್ತಿರುವಂಥ ದೇಶ ಅಂತ ಹೇಳ್ತೀವಿ. ಅಂದರೆ ಯಾವುದೇ ದೇಶ ಅದರಲ್ಲಿಯೂ ಅನಭಿವೃದ್ಧಿ ಹೊಂದಿರತಕ್ಕಂತಹ ದೇಶಗಳ ಆರ್ಥಿಕ ಹಿಂದುಳಿಕೆಗೆ ಸಾಮಾಜಿಕ ಸಂಗತಿಗಳು ಸಹ ಕಾರಣವಾಗಿರ್ತವೆ ಅಂತ ಹೇಳ್ತೀವಿ. ಬರೀ ಅದು ಒಂದಿಲ್ಲ, ಸಾಮಾಜಿಕ ಸಮಸ್ಯೆಯಿಂದಲೂ ಹಿಂದುಳಿದೆ ಇದಂತೆ. ಉದಾಹರಣೆ ನಾವು ತೆಗೆದುಕೋಬೇಕಾದ್ರೆ ಅನಕ್ಷರಸ್ಥರಿದ್ದಲ್ಲಿ ಅನಭಿವೃದ್ಧಿ ಅಂತ ನಾವು ಹೆಚ್ಚಾಗಿ ನೋಡ್ತಾ ಹೋಗ್ತೀವಿ. ಹೌದಾ, ಹಾಗೆ ಇಲ್ಲಿ ಏನಾಗಿದೆ, ಅನಭಿವೃದ್ಧಿ ದೇಶಗಳ ಆರ್ಥಿಕ ಜೀವನವನ್ನು ವಿಶ್ಲೇಷಿಸುವಲ್ಲಿ ಸಮಾಜಶಾಸ್ತ್ರೀಯ ಮಾಹಿತಿಗಳ ಮಹತ್ವವನ್ನು ಈಗ ಅರ್ಥಶಾಸ್ತ್ರಜ್ಞರು ಸಹ ಮನಗಂಡಿದ್ದಾರೆ ಅಂತ ಹೇಳ್ತಾ ಹೋಗ್ತೀವಿ. ಬರೀ ಇಲ್ಲಿ ಅಭಿವೃದ್ಧಿ ಹೊಂದಬೇಕಾದ್ರೆ ಅರ್ಥಶಾಸ್ತ್ರವಾಗಿ ನೋಡ್ತಿರ್ಬೇಕಾದ್ರೆ ಅದು ಅಷ್ಟೇ ಕಾರಣ ಅಲ್ಲ, ಸಮಾಜ ಸಂಗತಿ ನೋಡಬೇಕಾದ್ರೂ ಸಹ ಸಮಾಜದ ಅಗತ್ಯ ಅಂದರೆ ಮಾಹಿತಿಗಳ ಅಗತ್ಯ ಅಂತ ಅರ್ಥಶಾಸ್ತ್ರಜ್ಞರು ಸಹ ಈಗ ತಿಳ್ಕೊಂಡಿದ್ದಾರೆ ಅಂತ ಹೇಳ್ತೀವಿ. ಅದು ಅಭಿವೃದ್ಧಿ ಹೊಂದಬೇಕಾದ್ರೆ ಇಲ್ಲಿ ಒಂದು ದೇಶ ಅಭಿವೃದ್ಧಿ ಹೊಂದಬೇಕಾದ್ರೆ ಯಾರ್ಯಾರು ಇರಬೇಕು, ಸಮಾಜ ಶಾಸ್ತ್ರಜ್ಞರು ಇರಬೇಕು ಮತ್ತು ಅರ್ಥಶಾಸ್ತ್ರಜ್ಞರು ಸಹ ಇಲ್ಲಿ ಇರಬೇಕು ಅಂತ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಅಂತೆಯೇ ಒಬ್ಬ ಅರ್ಥಶಾಸ್ತ್ರಜ್ಞನು ಸಮಾಜಶಾಸ್ತ್ರಜ್ಞ ಆಗಿರಬೇಕು ಅಂತ ನಾವಿಲ್ಲಿ ಹೇಳ್ತೀವಿ. ಒಂದು ದೇಶ ಅಭಿವೃದ್ಧಿ ಹೊಂದಬೇಕಾದ್ರೆ ಅರ್ಥಶಾಸ್ತ್ರ ಶಾಸ್ತ್ರಜ್ಞನು ಮತ್ತು ಸಮಾಜಶಾಸ್ತ್ರ ಇಬ್ಬರು ಇದ್ದಾಗ ಮಾತ್ರ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ. ನೆಕ್ಸ್ಟ್ ಒಂದು ಏನು, ಆಧುನಿಕ ಸನ್ನಿವೇಶಗಳು ಹಾಗೂ ಬೆಳವಣಿಗೆಯ ಬಗ್ಗೆ ಜ್ಞಾನ ಅಂತ ಹೇಳ್ತೀವಿ. ಅಂದರೆ ನಮ್ಮ ಸುತ್ತಮುತ್ತ ಸಂಭವಿಸುವ ಇತ್ತೀಚಿನ ಬದಲಾವಣೆಗಳು ಹಾಗೂ ಬೆಳವಣಿಗೆಗೆ ಸಂಬಂಧಿಸಿದ ಮಾಹಿತಿಯನ್ನು ಸಮಾಜಶಾಸ್ತ್ರ ನೀಡುತ್ತೆ. ಆ ಬದಲಾವಣೆಗೆ ತಕ್ಕಂತೆ ನಾವು ಬದಲಾಗ್ತಾ ಹೋಗಿರ್ತೀವಿ.
ಸೇವನ ಮಾಡ್ತಾ ಹೋಗಬೇಕು. ಉದಾಹರಣೆ ಕರೋನ ಬಂದರೆ ಕರೋನ ಎಲ್ಲ ಮಾಸ್ಕ್ ಹಾಕೊಂಡು ಅಡ್ಡಾಡಬೇಕು ಅಂತ ಅದಕ್ಕೆ ತಕ್ಕಂತೆ ಸಣ್ಣದೊಂದು ಉದಾಹರಣೆ ಅಂತ ಎಲ್ಲರೂ ಮುಖವಾಡನ ಹಾಕೊಂಡು ನಾನು ಧರಿಸ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ಹೌದಾ. ಹಾಗೆ ಹಾಗೆ ಈ ಸಮಾಜಕ್ಕೆ ತಕ್ಕಂತೆ ಬದಲಾವಣೆ ಹೇಗೆ ಬಂದಿರ್ತಾ ಹೋಗುತ್ತೆ ಹಾಗೆ ನಾವು ಬದಲಾಗ್ತಾ ಹೋಗ್ತಿರಬೇಕು. ಇದರಿಂದ ಬದಲಾವಣೆಗಳಿಗೆ ಅನುಗುಣವಾಗಿ ನಾವು ಸಹ ವರ್ತಿಸಬೇಕಾಗುತ್ತೆ. ಹಾಗೆ ಹಲವು ವಿಷಯಗಳ ಜ್ಞಾನ ಸಮಾಜದ ಕಡೆ ನಮ್ಮ ಜವಾಬ್ದಾರಿ ಪ್ರಜ್ಞೆಯನ್ನುಂಟು ಮಾಡುತ್ತೆ ಅಂತ ನಾವು ಹೇಳಬಹುದು. ಬರೀ ಇಷ್ಟೇ ಹೇಳಿದ್ರೆ ಅಷ್ಟೇ ಇಲ್ಲ, ನಮ್ಮ ಸಮಾಜಶಾಸ್ತ್ರ ನಾವು ಯಾವ ರೀತಿ ನಡೆಯಬೇಕು ಸಮಾಜದಲ್ಲಿ ಇರ್ತಕ್ಕಂಥ ಹಲವು ವಿಷಯಗಳ ಬಗ್ಗೆ ನಮಗೆ ಪ್ರಜ್ಞೆಯನ್ನು ಕೊಡ್ತಾ ಹೋಗುತ್ತೆ. ಹೌದಾ, ಸಮಾಜದಲ್ಲಿ ನಾವು ಹೇಗಿರಬೇಕು ಅನ್ನೋದು ನಮಗೆ ಇಲ್ಲಿ ತಿಳಿಸ್ಕೊಡುತ್ತೆ. ಉತ್ತಮವಾದ ವ್ಯಕ್ತಿತ್ವವನ್ನು ಬೆಳೆಸ್ಕೋಬೇಕಂದ್ರೆ ಈ ಸಮಾಜಶಾಸ್ತ್ರ ಬಹಳ ಮುಖ್ಯ ಅಂತ ಹೇಳ್ತೀವಿ. ಸಮಾಜ ಹೇಗೆ ಮುಖ್ಯವೋ ಹಾಗೆ ಸಮಾಜಶಾಸ್ತ್ರವೂ ಮುಖ್ಯ ಅಂತ ಹೇಳ್ತಾ ಹೋಗ್ತೀವಿ. ಇದಿಷ್ಟು ಸಮಾಜಶಾಸ್ತ್ರದ ಉಪಯೋಗಗಳು ಅಂತ ಹೇಳ್ತೀವಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರದ ಉಪಯೋಗಗಳು ಅಥವಾ ಸಮಾಜಶಾಸ್ತ್ರದ ಮಹತ್ವಗಳನ್ನು ವಿವರಿಸಿ ಅಂತ 10 ಮಾರ್ಕ್ಸ್ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಕ್ವಶನ್ ಇದು. ಚೆನ್ನಾಗಿ ಓದ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ.